ರಾಜ್ಯ ಮೂಲ ಮೂಲೆಯಲ್ಲಿ ಇರ್ತಕ್ಕಂಥ ಲ್ಯಾಬ್ ಟೆಕ್ನಾಲಜಿಸ್ಟ್ಗಳಿಗೆಲ್ಲರೂ ಆ ಹೊಸ ಆವಿಷ್ಕಾರದ ಬಗ್ಗೆ, ಹೊಸ ಉಪಕರಣಗಳ ಬಗ್ಗೆ, ಹೊಸ ರಿಯೇಜೆಂಟ್ ಬಂದಿರತಕ್ಕಂಥ ಹೊಸ ರಿಯೇಜೆಂಟ್ಗಳ ಬಗ್ಗೆ ತಿಳಿದೇ ಇರಬಹುದು. ಅದಕ್ಕೊಂದು ವೇದಿಕೆ ಬೇಕಾಗಿದೆ. ಆ ವೇದಿಕೆಯನ್ನು ಸೃಷ್ಟಿ ಮಾಡತಕ್ಕಂಥದ್ದು ಈ ಕೆಆರ್ಬಿಟಿ ಆಗಿ ಇವತ್ತಿನ ದಿವಸ ಹೊರಗಡೆ ನೀವು ನೋಡಿರ್ಬೋದು ಅನೇಕ ಕಂಪನಿಗಳು ಅನೇಕ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ಗಳನ್ನ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ರಿಯೇಜೆಂಟ್ಗಳು ಬಂದಿದ್ದಾವೆ, ಹೊಸ ಹೊಸ ಆವಿಷ್ಕಾರದ ಉಪಕರಣಗಳು ನಿಮ್ಮ ಮುಂದೆ ಕಣ್ಮುಂದೆ ಇದ್ದಾವೆ. ಅದರ ಬಗ್ಗೆ ನೀವು ಜ್ಞಾನನ ಅವರಿಂದ ಕೇಳಿ ಪಡೆಯಬಹುದು. ಈ ರೀತಿಯಾಗಿ ನಮ್ಮ ಜ್ಞಾನಾರ್ಜನೆಗೋಸ್ಕರ ನಾವು ಇವತ್ತು ಈ ಸಮ್ಮೇಳನವನ್ನು, ನಾಲ್ಕನೇ ಸಮ್ಮೇಳನವನ್ನ, ಮೂರನೇ ಸಮ್ಮೇಳನದಲ್ಲೂ ಕೂಡ ಇದೇ ತರ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೋ, ಈಗ ನಾಲ್ಕನೇ ಸಮ್ಮೇಳನದಲ್ಲೂ ಕೂಡ ವಸ್ತು ಪ್ರದರ್ಶನ ಏರ್ಪಡಿಸಿದೀವಿ. ಇದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನಂತರ ಬಹಳ ಮುಖ್ಯವಾಗಿ ನಾವು ನಮ್ಮ ಎಲ್ಲಾ ಸ್ನೇಹಿತರು ಕೂಡ ರಾತ್ರಿಯಿಂದ ಫೋನ್ ಮಾಡಿ, ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿದೆ, ಅಲ್ಲಿ ಆರ್ಡರ್ ಆಗಿದೆ, ಇಲ್ಲಿ ಆರ್ಡರ್ ಆಗಿದೆ, ಏನ್ ಮಾಡಬಹುದು, ಯಾಕೆ ಮಾಡಬಹುದು ಅಂತ ಕೇಳ್ತಾರೆ. ಸ್ನೇಹಿತರೆ, ನಾನು ಇವತ್ತಿನ ದಿವಸ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಲ್ಯಾಬ್ ಟೆಕ್ನಾಲಜಿಸ್ಟ್ ಮತ್ತು ಪೆಥಾಲಜಿಸ್ಟ್ಗಳ ಸಂಬಂಧ ಅದು ಒಂಥರ ಅನುಬಂಧ. ಅವ್ರು ಬಿಟ್ಟು ನಾವು ಇರೋಕ್ಕಾಗಲ್ಲ, ನಾವು ಬಿಟ್ಟು ಅವ್ರು ಇರೋಕ್ಕಾಗೋದಿಲ್ಲ.